ಆತ್ಮೀಯ ಸ್ನೇಹಿತರೆ, ಎಲ್ಲರಿಗೂ ಗೋಲ್ ಬೋರ್ಡ್ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ರಾಜ್ಯ ಸರ್ಕಾರದಿಂದ ಮತ್ತು ಕೇಂದ್ರ ಸರ್ಕಾರದಿಂದ ವಾಹನ ಸಂಚಾರರಿಗೆ ಹೊಸ ನಿಯಮವನ್ನು ಜಾರಿ ಮಾಡಲಿದ್ದು, ಈ ಒಂದು ನಿಯಮವನ್ನು ಪಾಲಿಸದೇ ಇದ್ದರೆ ಭಾರಿ ಪ್ರಮಾಣದಲ್ಲಿ ದಂಡವನ್ನು ಕಟ್ಟಬೇಕಾಗುತ್ತೆ. ಸ್ನೇಹಿತರೆ, ರಾಜ್ಯ ಸರ್ಕಾರದ ಕೆಲವೊಂದಿಷ್ಟು ಪ್ರಮುಖವಾದಂತಹ ಈ ಸಾರಿಗೆ ಸಂಚಾರ ನಿಯಮಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಪ್ರಮುಖ ನಿಯಮದಲ್ಲಿ ಬದಲಾವಣೆಯನ್ನ ಮಾಡಿದ್ದು, ಈ ಒಂದು ನಿಯಮವನ್ನ ತಾವು ಪಾಲಿಸದೇ ಇದ್ದರೆ ಅಂತವರ ವಿರುದ್ಧ ಕಠಿಣ ಕ್ರಮವನ್ನು ಕೂಡ ಕೈಗೊಳ್ಳಲಾಗುವುದು, ಅದರ ಜೊತೆಗೆ ಭಾರಿ ಪ್ರಮಾಣದ ದಂಡವನ್ನು ಕೂಡ ವಿಧಿಸಲಾಗುವುದು ಎಂಬುದರ ಬಗ್ಗೆ ಮಾಹಿತಿಯನ್ನ ಈಗಾಗಲೇ ಒದಗಿಸಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ನಿಯಮವನ್ನ ತಾವು ಸಂಚಾರಿ ವಾಹನ ಸಂಚಾರರು ಏನೆಲ್ಲ ನಿಯಮವನ್ನ ಪಾಲಿಸಬೇಕು ಎಂಬುದ್ರ ಬಗ್ಗೆ ಮಾಹಿತಿನ ತಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಅದ್ರ ಜೊತೆಗೆ ಕೇಂದ್ರ ಸರ್ಕಾರದಿಂದನೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತೇಳಿನೇ ಹೇಳ್ಬೋದು ಸ್ನೇಹಿತರೆ. ಕೇಂದ್ರ ಸರ್ಕಾರದಿಂದ ವಾಹನ ಸಂಚಾರರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತೇಳಿನೇ ಹೇಳ್ಬೋದು. ಅದರಲ್ಲೂ ಕೂಡ ಹೆದ್ದಾರಿಯಲ್ಲಿ ಸಂಚರಿಸ್ತಾ ಇರುವಂತಹ ವಾಹನ ಸಂಚಾರರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತೇಳಿನೇ ಹೇಳ್ಬೋದು. ಇಂತಿಷ್ಟು ಕಿಲೋಮೀಟರ್ ವರೆಗೆ ತಾವು ಉಚಿತವಾಗಿ ಹೆದ್ದಾರಿಯಲ್ಲಿ ಟೋಲ್ ಪ್ಲಾಜಾಗಳಲ್ಲಿ ಟೋಲ್ ಅನ್ನ ಕಟ್ಟದೇನೆ ಉಚಿತವಾಗಿ ತಾವು ಪ್ರಯಾಣವನ್ನ ಮಾಡಬಹುದು. ಸೊ ಹಾಗಾದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಷರತ್ತುಗಳದಾವೆ, ಏನೆಲ್ಲ ನಿಬಂಧನೆಗಳದಾವೆ, ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿ ತಮಗೆ ಗೊತ್ತಾಗಬೇಕಂತ ಹೇಳಿದ್ರೆ ಈ ಒಂದು ವಿಡಿಯೋನ ತಾವು ಕಂಪ್ಲೀಟ್ ಆಗಿ ವಾಚ್ ಮಾಡಿ, ಯಾರು ಕೂಡ ವಿಡಿಯೋನ ಮಧ್ಯದಲ್ಲಿ ಸ್ಕಿಪ್ ಮಾಡಿ ಮಧ್ಯದಲ್ಲಿ ಓಡಿಸಿ ನೋಡಿದ್ರೆ ತಮಗೆ ವಿಡಿಯೋಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಗೊತ್ತಾಗಂಗಿಲ್ಲ ಸ್ನೇಹಿತರೆ. ಆ ಕಾರಣಕ್ಕಾಗಿ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಇನ್ನು ಕೂಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ಅದ್ರ ಜೊತೆಗೆ ನೋಟಿಫಿಕೇಶನ್ ಕೂಡ ಆನ್ ಮಾಡ್ಕೊರಿ. ಇದರಿಂದ ನಿಮಗೆ ನಾವು ಹಾಕ್ತಾ ಇರುವಂತಹ ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಗಳು ತಮಗೆ ದೊರಕ್ತಾ ಇರ್ತವೆ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ. ಹೌದು ಸ್ನೇಹಿತರೆ, ತಮಗೆಲ್ಲ ಗೊತ್ತಿರುವ ಹಾಗೆ ಈ ಹಿಂದೆ ಏನು ರಾಜ್ಯ ಸರ್ಕಾರ ವಾಹನ ಸಂಚಾರರಿಗೆ ತಮ್ಮ ಒಂದು ವಾಹನಗಳಿಗೆ HSRP ನಂಬರ್ ಪ್ಲೇಟ್ಗಳನ್ನ ಅಳವಡಿಕೆ ಮಾಡಲಿಕ್ಕೆ ಈ ಹಿಂದೆ ಏನು ಮಾಹಿತಿಯನ್ನು ಕೊಟ್ಟಿದ್ರು, ಅನೇಕ ಬಾರಿ ಸರ್ಕ್ಯುಲರ್ ಅನ್ನು ಕೂಡ ಬಿಡುಗಡೆ ಮಾಡಿದ್ರು, ಆ ಒಂದು ದಿನಾಂಕವನ್ನು ಕೂಡ ವಿಸ್ತರಣೆಯನ್ನ ಮಾಡಿದ್ರು. ಸುಮಾರು 3-4 ಬಾರಿ HSRP ನಂಬರ್ ಪ್ಲೇಟ್ ಅನ್ನ ಅಳವಡಿಕೆ ಮಾಡಲಿಕ್ಕೆ ದಿನಾಂಕವನ್ನ ವಿಸ್ತರಣೆಯನ್ನು ಮಾಡಿದ್ರು. ಈಗ ಕೊನೆಯ ದಿನಾಂಕವನ್ನು ಈಗ ಕೊಟ್ಟಿದ್ದಾರೆ ಸ್ನೇಹಿತರೆ, ಸೆಪ್ಟೆಂಬರ್ 16 ತಾರೀಕಿನ ಒಳಗಾಗಿ ಯಾರೆಲ್ಲ ಇನ್ನೂ ಕೂಡ HSRP ನಂಬರ್ ಪ್ಲೇಟ್ ಅನ್ನ ಅಳವಡಿಕೆ ಮಾಡಿಲ್ಲ ಅಂತವರು ಮೊದಲು HSRP ನಂಬರ್ ಪ್ಲೇಟ್ ಅನ್ನ ತಾವು ಅಳವಡಿಕೆ ಮಾಡಬೇಕಾಗುತ್ತೆ. ಇನ್ ಕೇಸ್ ತಾವು ಸೆಪ್ಟೆಂಬರ್ 16 ನಂತರ ತಾವು HSRP ನಂಬರ್ ಪ್ಲೇಟ್ ಅನ್ನ ಅಳವಡಿಕೆ ಮಾಡಿಲ್ಲ ಅಂತ ಹೇಳಿದ್ರೆ ಅಂತವರಿಗೆ ಭಾರಿ ಪ್ರಮಾಣದಲ್ಲಿ ಸುಮಾರು 1,000 ತಮಗೆ ದಂಡ ಬೀಳಲಿದೆ ಎಂಬುದರ ಬಗ್ಗೆ ಹೆಚ್ಚುವರಿ ಪೊಲೀಸ್ ಕಮಿಷನರ್ ಬೆಂಗಳೂರು ಟ್ರಾಫಿಕ್ ಪೊಲೀಸ್ನವರು ಈಗಾಗಲೇ ಮಾಹಿತಿಯನ್ನ ಒದಗಿಸಿದ್ದಾರೆ ಸ್ನೇಹಿತರೆ. ಸೊ ಆ ಕಾರಣಕ್ಕಾಗಿ ಯಾರೆಲ್ಲ ಇನ್ನೂ ಕೂಡ HSRP ನಂಬರ್ ಪ್ಲೇಟ್ಗೆ ತಾವು ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಅನ್ನ ಹಾಕಿಲ್ಲ ಅಂತ ಹೇಳಿದ್ರೆ ತಾವು ಆದಷ್ಟು ಶೀಘ್ರದಲ್ಲಿ ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಅನ್ನ ಹಾಕಿಸಿ ನಂಬರ್ ಪ್ಲೇಟ್ ಅನ್ನ ತಮ್ಮ ಒಂದು ವಾಹನಗಳಿಗೆ HSRP ನಂಬರ್ ಪ್ಲೇಟ್ಗಳನ್ನ ಅಳವಡಿಸಬೇಕು. ಅದು ದ್ವಿಚಕ್ರ ಆಗಿರ್ಬೋದು ಅಥವಾ 4 ಚಕ್ರದ ವಾಹನ ಆಗಿರ್ಬೋದು ಅಥವಾ ಭಾರಿ ವಾಹನಗಳಾಗಿರ್ಬೋದು, ಎಲ್ಲ ವಾಹನಗಳಿಗೂ ಕೂಡ HSRP ನಂಬರ್ ಪ್ಲೇಟ್ ಇಲ್ಲ ಅಂತ ಹೇಳಿದ್ರೆ ಸೆಪ್ಟೆಂಬರ್ 16 ನಂತರ ದಂಡವನ್ನು ವಿಧಿಸಲಾಗುವುದು ಎಂಬುದರ ಬಗ್ಗೆ ಮಾಹಿತಿಯನ್ನು ಒದಗಿಸಿದ್ದಾರೆ ಸ್ನೇಹಿತರೆ. ಅದರ ಜೊತೆಗೆ ಎರಡನೇದಾಗಿ ಈಗ ಕೇಂದ್ರ ಸರ್ಕಾರದಿಂದನೂ ಕೂಡ ಕೆಲವೊಂದಿಷ್ಟು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಹೌದು ಸ್ನೇಹಿತರೆ, ಕೇಂದ್ರ ಸರ್ಕಾರದಿಂದ ಹೆದ್ದಾರಿ ಮೂಲಕ ಸಂಚರಿಸ್ತಾ ಇರುವಂತಹ ವಾಹನಗಳಿಗೆ ವಾಹನ ಸವಾರರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತೇಳಿನೇ ಹೇಳ್ಬೋದು ಸ್ನೇಹಿತರೆ. ಈ ಹಿಂದೆ ತಮಗೆಲ್ಲ ಗೊತ್ತಿರುವ ಹಾಗೆ ಹೆದ್ದಾರಿ ಮೂಲಕ ತಾವು ಸಂಚರಿಸಬೇಕಂತ ಹೇಳಿದ್ರೆ ಅಲ್ಲಿರುವಂತಹ ಟೂಲ್ ಗೇಟ್ಗಳ ಮೂಲಕ ಫಾಸ್ಟ್ಯಾಗ್ ಮೂಲಕ ಹಣವನ್ನ ಕಟ್ಟಬೇಕಾಗುತ್ತೆ ಸ್ನೇಹಿತರೆ. ಇನ್ನು ಮುಂದೆ ತಾವು ಫಾಸ್ಟ್ಯಾಗ್ ಮೂಲಕ ಹಣವನ್ನ ಕಟ್ಟುವಂತಹ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಅದರ ಬದಲಾಗಿ ಫಾಸ್ಟ್ಯಾಗ್ ಬದಲಾಗಿ ಇನ್ನು ಮುಂದೆ ಈ ಸ್ಯಾಟಲೈಟ್ ನೆವಿಗೇಷನ್ ಸಿಸ್ಟಮ್ ಅನ್ನ ಅಳವಡಿಕೆ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ ಎಂಬುದರ ಬಗ್ಗೆ ಮಾಹಿತಿಯನ್ನ ಈಗಾಗಲೇ ಕೇಂದ್ರ ಹೆದ್ದಾರಿ ಸಚಿವರಾಗಿರುವಂತಹ ನಿತೀಶ್ ಗಡ್ಕರಿ ಅವರು ಈಗಾಗಲೇ ಮಾಹಿತಿಯನ್ನ ಒದಗಿಸಿದ್ದಾರೆ ಸ್ನೇಹಿತರೆ. ಸೊ ಇದರ ಪ್ರಕಾರ ತಾವು ಗ್ಲೋಬಲ್ ನ್ಯಾವಿಗೇಷನ್ ಸಿಸ್ಟಮ್ ಮೂಲಕ ಟೋಲ್ ಅನ್ನ ಕಟ್ಟುವಂತಹ ವ್ಯವಸ್ಥೆಯನ್ನ ಮಾಡಲಿದ್ದಾರೆ ಎಂಬುದರ ಬಗ್ಗೆ ಮಾಹಿತಿಗಳು ಗೊತ್ತಾಗ್ತಾ ಇದಾವೆ ಸ್ನೇಹಿತರೆ. ಇನ್ನು ಮುಂದೆ ತಾವು ಈ ಫಾಸ್ಟ್ಯಾಗ್ಗಳನ್ನ ಬಳಕೆ ಮಾಡದೇನೆ ತಾವು ಟೂಲ್ ನ ಅಮೌಂಟ್ ಅನ್ನ ಕಟ್ಬಹುದು, ಟೂಲ್ ಏನು ಫೀಸ್ ಇರುತ್ತೆ ಅದನ್ನ ತಾವು ಕಟ್ಬಹುದು. ಅದರಲ್ಲೂ ಕೂಡ ಕೆಲವೊಂದಿಷ್ಟು ಭರ್ಜರಿ ಗುಡ್ ನ್ಯೂಸ್ ಏನಪ್ಪಾ ಅಂತ ಹೇಳಿದ್ರೆ ತಾವು ಎಷ್ಟು ಕಿಲೋಮೀಟರ್ ಸಂಚರಿಸ್ತೀರಿ ಅಷ್ಟಕ್ಕೆ ಮಾತ್ರ ತಾವು ಟೂಲ್ ಅಮೌಂಟ್ ಅನ್ನ ಕಟ್ಬಹುದು. ಅದ್ರ ಜೊತೆಗೆ ಹೆದ್ದಾರಿಯಲ್ಲಿ ಸುಮಾರು 20 ಕಿಲೋಮೀಟರ್ ವರೆಗೆ ತಾವು ಉಚಿತವಾಗಿ ಸಂಚರಿಸಬಹುದು ಸ್ನೇಹಿತರೆ. ಹೌದು ಸ್ನೇಹಿತರೆ, ಉಚಿತವಾಗಿ 20 ಕಿಲೋಮೀಟರ್ ವರೆಗೆ ತಾವು ಸಂಚರಿಸಬಹುದು. ತದನಂತರ ತಾವು ಎಷ್ಟು ಕಿಲೋಮೀಟರ್ ಸಂಚರಿಸ್ತೀರಿ ಅಷ್ಟಕ್ಕೆ ಮಾತ್ರ ತಾವು OBS ಮೂಲಕ ಅಂತ ಹೇಳಿದ್ರೆ OBU ಅಂತ ಹೇಳಿ ಒಂದು
ಸ್ಯಾಟಲೈಟ್ ಡಿವೈಸ್ ಅನ್ನ ತಮ್ಮ ಒಂದು ವಾಹನದಲ್ಲಿ ಅಳವಡಿಸ್ತಾರೆ. ಆ ಒಂದು ವಾಹನ ಗೆ ಮಾತ್ರ ಈ ಒಂದು ನಿಯಮ ಅನ್ವಯಿಸಲಿದ್ದಾರೆ ಸ್ನೇಹಿತರೆ. ಓಬಿಯು ಸ್ಯಾಟಲೈಟ್ ಡಿವೈಸ್ ಮೂಲಕ ಹಣ ತಮ್ಮ ಒಂದು ಬ್ಯಾಂಕ್ ಖಾತೆಯಿಂದ ಡಿಟೆಕ್ಟ್ ಆಗಲಿದೆ. ಎಷ್ಟು ಕಿಲೋಮೀಟರ್ ಸಂಚರಿಸಿದೆ ಎಂಬುದರ ಬಗ್ಗೆ ತನ್ನಿಂದ ತಾನಾಗಿ ಅದು ಆ ಸ್ಯಾಟಲೈಟ್ ಮೂಲಕ ನೆವಿಗೇಟ್ ಮಾಡಿ, ಅದನ್ನು ಡಿಟೆಕ್ಟ್ ಮಾಡಿ ಎಷ್ಟು ಕಿಲೋಮೀಟರ್ ಸಂಚರಿಸಿದೆ ಎಂಬುದರ ಬಗ್ಗೆ ಡಿಟೆಕ್ಟ್ ಮಾಡಿ ನಂತರ ತಮ್ಮ ಒಂದು ಬ್ಯಾಂಕ್ ಖಾತೆಯಿಂದ ಆ ಒಂದು ಹಣವನ್ನು ಪಡೆಯಲಾಗುತ್ತೆ ಎಂಬುದರ ಬಗ್ಗೆ ಮಾಹಿತಿಗಳು ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಈಗಾಗಲೇ ಅನೇಕ ಹೆದ್ದಾರಿಗಳಲ್ಲಿ ಈ ಒಂದು ಯೋಜನೆಯನ್ನ ಈಗಾಗಲೇ ಜಾರಿ ಮಾಡಿದ್ದು, ಕೆಲವೊಂದಿಷ್ಟು ಹೆದ್ದಾರಿಗಳಲ್ಲಿ ಈಗಾಗಲೇ ಅಳವಡಿಕೆಯನ್ನ ಮಾಡಿದ್ದಾರೆ ಎಂಬುದರ ಬಗ್ಗೆ ಮಾಹಿತಿಗಳು ಕೂಡ ಕೇಳ್ಬರ್ತಾ ಇದ್ದಾವೆ. ಸೊ ಇನ್ನು ಮುಂದೆ ಬಾಕಿ ಉಳಿದಿರುವಂತಹ ಏನು ಹೆದ್ದಾರಿಗಳಿದಾವ ಆ ಎಲ್ಲ ಹೆದ್ದಾರಿಗಳಿಗೂ ಕೂಡ ಇದನ್ನ ವಿಸ್ತರಣೆ ಮಾಡಲಿದ್ದಾರೆ ಎಂಬುದರ ಬಗ್ಗೆ ಮಾಹಿತಿಗಳು ಕೂಡ ಕೇಳ್ಬರ್ತಾ ಇದ್ದಾವೆ ಸ್ನೇಹಿತರೆ. ಓಬಿಯುವನ್ನ ಯಾವ ರೀತಿ ಅಳವಡಿಕೆ ಮಾಡಬೇಕು ಅದರ ಬಗ್ಗೆನೂ ಕೂಡ ಶೀಘ್ರದಲ್ಲೇ ಮಾಹಿತಿಯನ್ನ ಒದಗಿಸಲಿದ್ದಾರೆ ಸ್ನೇಹಿತರೆ. ಸೊ ಒಟ್ಟಾರೆಯಾಗಿ ಕೇಂದ್ರ ಸರ್ಕಾರದಿಂದ ಹೆದ್ದಾರಿಯಲ್ಲಿ ಸಂಚರಿಸ್ತಾ ಇರುವಂತಹ ವಾಹನಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತೇಳಿನೇ ಹೇಳ್ಬೋದು ಸ್ನೇಹಿತರೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಅಪ್ಡೇಟ್ಗಳು ಕೂಡ ಬಂದಂತಹ ಸಂದರ್ಭದಲ್ಲಿ ಮುಂದಿನ ಒಂದು ವಿಡಿಯೋದಲ್ಲೂ ಕೂಡ ತಮಗೆ ಮಾಹಿತಿನ ತಿಳಿಸುವಂತಹ ಪ್ರಯತ್ನ ಕೂಡ ಮಾಡ್ತಾ ಇರ್ತೇನೆ. ಸದ್ಯದ ಮಟ್ಟಿಗೆ ಇರುವಂತಹ ಇನ್ಫಾರ್ಮೇಶನ್ ಇಷ್ಟೇ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಏನಾದ್ರು ಡೌಟ್ಸ್ ಗಳಿದ್ರು ಕೂಡ ತಾವು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಮುಂದಿನ ಒಂದು ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತೇನೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.